ಗಂಧದ ಮರದ ಲಾರಿಯ ಬಗ್ಗೆ ಏನಾಯಿತು ಎಂದು ತಿಳಿದುಕೊಂಡು ಬರಲು ಹೋದ ಕರಿಯ ಶಿವರಾಜ್ ಇವರ ವಿಷಯ ಇನ್ನುವರಿಗೆ ತಿಳಿಯಲಿಲ್ಲ. ರಾಮಣ್ಣನ ಕರ್ಕೊಂಡು ಬಾ ಅಂತ ಹೇಳಿದರೆ ಆ ಗುಮಾಸ್ತ್ರೆ ಇನ್ನೂ ಬರಲಿಲ್ಲ. ಸರಿಯಾದ ಸಮಯಕ್ಕೆ ಕೂಳು ತಿಂದ ನಾಯಿಗಳು ಇತ್ತಿತ್ತಲಾಗಿ ಕೆಲಸ ಮಾಡಲಾರವು. ಇದರ ಹಿಂದೆ ಏನಾದರೂ ನಡೆದಿರುವುದೇ? ಅದು ನಾ ತಿಳಿಯದ ಹಾಗೆ ನಡೆಯುವುದು ಎಂದಿಗೂ ಸಾಧ್ಯವಿಲ್ಲ. ಯಾಕೆಂದರೆ ನನ್ನ ಕೈಯಲ್ಲಿ MLA MP ಸಾಕಷ್ಟು ಜನ ಇರುವಾಗ ನನಗೆ ಆ ಥರ ಭಯ. ಯಜಮಾನ್ರೆ, ನಮ್ಮ ಗಂಧದ ಲಾರಿಯನ್ನು ಶಿವರಾಜನಪ್ಪರು ಬಿಡಿಸಿಕೊಂಡು ಬಂದ್ರಲ್ರಿ ಸಾವುಕಾರ, ಬಿಡಿಸಿಕೊಂಡು ಬಂದ್ರು. ಶಬ್ಬಾಶ್ ಇದ್ರೆ ಹೀಗಿರಬೇಕು, ನಂಬಿಕೆ ಆಪ್ತರು ಇದ್ದರೆ ಹೀಗಿರಬೇಕು. ನಮಸ್ಕಾರ ಪ್ರೇಮರಾಜವರಿಗೆ. ನಮಸ್ಕಾರ ಮಾಡಬೇಕಾದದ್ದು ನೀವಲ್ಲ, ನಾವು. ಅಂತೂ ನನ್ನ ಮೊದಲ ಪರೀಕ್ಷೆಯಲ್ಲಿ ಗೆದ್ದ ವೀರರೆಂದರೆ ನೀವೇ. ನೋಡಿ ಪ್ರೇಮರಾಜ್, ಇದು ಯಾವ ಮಹಾ ಕೆಲಸ! ಇದಕ್ಕಿಂತ ಅನಾಹುತ ಕೆಲಸ ಯಾವುದೇ ಇದ್ದರೂ ಚಿಟಿಕೆ ಚಿಟಿಕೆ ಹೊಡೆದು ಮುಗಿಸುವುದರೊಳಗಾಗಿ ಈ ಕೆಲಸ ಮುಗಿಸುವ ಸಾಮರ್ಥ್ಯ ಈ ಶಿವರಾಜನಲ್ಲಿದೆ. ನೋಡಿ ಪ್ರೇಮರಾಜ್, ಇನ್ನು ಮೇಲೆ ಯಾವುದಕ್ಕೂ ಚಿಂತಿಸುವ ಕಾರಣವಿಲ್ಲ. ನಿಮ್ಮ ಎಲ್ಲ ಕೆಲಸವನ್ನು ಸರಿಪಡಿಸಿಕೊಂಡು ಹೋಗುವುದು ನನ್ನ ಕೆಲಸ. ನೀವು ಇನ್ನು ಮೇಲೆ ನಿಶ್ಚಿಂತೆಯಿಂದ ಇರಬಹುದು. ಕರಿಯ, ನನ್ನ ಬಲಗೈ ಬಂಟನಾಗಿ ಸೇವೆ ಮಾಡಲು ಬಂದ ಈ ಶಿವರಾಜನಿಗೆ ನಮ್ಮ ಎಲ್ಲ ವ್ಯವಹಾರಗಳನ್ನು ತಿಳಿಸಿ ಹೇಳು. ಮತ್ತವರನ್ನು ತಿಳಿದುಕೊಳ್ಳುವಷ್ಟು ಮೂರ್ಖ ನಾನಲ್ಲ. ಇಲ್ಲಿಗೆ ಬರುವಾಗ ಎಲ್ಲ ವಿಷಯವನ್ನು ಚೆನ್ನಾಗಿ ತಿಳಿದುಕೊಂಡು ಬಂದಿರುವೆ. ತಾವು ದಣಿದಿರುವಂತೆ ಕಾಣಿಸುತ್ತದೆ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಬಹುದು. ನಮಸ್ಕಾರ. ಚಮತ್ಕಾರ ಆಮೇಲೆ, ನೀವು ಹೋದ ಕೆಲಸ ಎಲ್ಲಿಗೆ ಬಂತು? ಎಲ್ಲಿಗೆ ಬಂತು ಅನ್ನೋದೇನೈತ್ರಿ ದಣ್ಣರ, ನಾವು ಯಾವತ್ತಾದ್ರೂ ನಿಮ್ಮ ಕೆಲಸ ನಾವು ಮೀರಿದ್ದೇವೇನ್ರಿ? ಆ ಮಗ ರಾಮ್ಯ ನಿಮ್ಮ ಬದಲು ಹಂಗೆ ಹಿಂಗೆ ಮಾತಾಡ್ತಿದ್ದ, ಒಂದೆರಡು ಕಿವಿ ಮಡ್ಡೆಗ ಬಾರಿಸಿ ಕರ್ಕೊಂಬಂದಿನಿ. ಬಾರಪ್ಪ ತಮ್ಮ ರಾಮಣ್ಣ, ಬಾರೋ ಬಂದು ನೋಡ್ರಿ. ನಮಸ್ಕಾರ ರೀ ಸಾವುಕಾರ ರೀ. ತಮ್ಮ ಗುಮಾಸ್ತರ ಕಡೆಯಿಂದ ಬರ ಹೇಳಿದ್ದರಂತೆ. ಬಾ ಅಂತ ಹೇಳಬೇಕಲ್ಲ ತಮ್ಮ, ಬಾ ಅಂತ ಹೇಳದಿದ್ದರೆ ಹೆಂಗೆ ನಡಿಬೇಕು ನಮ್ಮ ವ್ಯವಹಾರ? ತಮ್ಮ ಗುಮಾಸ್ತರು ನಮ್ಮ ತಂದೆ ಮಾಡಿದ ಸಾಲದ ಬಗ್ಗೆ ಎಲ್ಲ ವಿವರಿಸಿ ಹೇಳಿದರು ಸಾವುಕಾರ. ಹಂಗಾದ್ರೆ ಎಲ್ಲ ವಿಷಯ ತಿಳ್ಕೊಂಡು
ನಿಮ್ಮಪ್ಪ ಸಾಲ ಮಾಡಿದ್ದು ತೀರಿಸಿ ಹೋಗಾಕ ಬಂದಿ ಅಂದಂಗ ಆತು. ನೋಡು ರಾಮ, ಏನೋ ನಮ್ಮವರು ಅಂತ ಇಷ್ಟು ದಿವಸ ಸುಮ್ಮನಿದ್ದೀವಿ, ಇನ್ನು ಮಿಂದ ಸುಮ್ಮ ಬಿಡಾಕ ಬರುವುದಿಲ್ಲ. ಹೆಂಗೂ ಕರೆ ಕಳಿಸಿದ್ದಕ್ಕಾಗಿ ನಮಗೆ ಕಿಮ್ಮತ್ತು ಕೊಟ್ಟು ಬಂದೀತಮ್ಮ. ಏನು ಕೊಡಬೇಕಾಗೈತಿ? ಪೈಸಕ್ ಪೈಸ ಚುಕ್ತ ಮಾಡಿ ಹೋದ್ರಾಯ್ತು. ನಾವು ಚಿಕ್ಕವರಿದ್ದಾಗ ದುಡಿದು ಎಲ್ಲ ಸಾಲ ಮುಟ್ಟಿಸಿ ಋಣಮುಕ್ತರಾಗಿರಿ ಅಂತ ನೀವೇ ಒಂದು ಸಲ ಹೇಳಿದ್ರಿ. ಈಗ ನೋಡಿದರೆ ಇನ್ನೂ ಸಾಲ ಐತಿ ಕೊಡುವಂತ ಅಂದ್ರೆ ನಾವು ಎಲ್ಲಿಂದ ಕೊಡ್ಬೇಕ್ರಿ ಸಾವುಕಾರ? ಎಲ್ಲಿಂದ ಕೊಡ್ಬೇಕಂದ್ರೆ ಹೆಂಗಪ್ಪ? ನಿಮ್ಮ ತಂದೆ ಮಾಡಿದ ಸಾಲ ಮುಟ್ಟಿಸಿದ್ದಾರಂತ ನಾವೆಲ್ಲಿ ಹೇಳಿವಿ? ಅದೆಲ್ಲ ಹಾಳು ಪುರಾಣ, ನಮ್ ಮುಂದೆ ಏನು ಹೇಳಕ್ ಹೋಗ್ಬೇಡ. ತಿಳಿಯಿತು ಯಜಮಾನ್ರೆ, ನೀವಾಡುವ ಮಾತು ಚೆನ್ನಾಗಿ ತಿಳಿಯಿತು. ನಮ್ಮಂತ ಬಡವರು ಅಲ್ಪರು ನಿಮ್ಮ ಎದುರಿಗೆ ಜೀವಿಸಬಾರದು ಅಂತ. ನೋಡಿ ಸಾವುಕಾರೇ, ನಾನು ಅವತ್ತೇ ನಮ್ಮ ತಂದೆಗೆ ಹೇಳಿದ್ದೆ, ಇದರಲ್ಲಿ ಏನಾದರೂ ಮೋಸ ಇದೆ ಅಂತ. ನೀನು ಇನ್ನೂ ಚಿಕ್ಕವ, ತಲೆಯ ಮೇಲಿನ ಮಾಸು ಆರಲಾರದವ ಅಂತ ನಮ್ಮ ತಂದೆ ನನ್ನನ್ನೇ ಗದರಿಸಿ ಬಿಟ್ರು. ನೋಡಿ ಸಾವುಕಾರೇ, ನಮ್ಮ ತಂದೆ ಮಾಡಿದ ಸಾಲ ಏನಾದರೂ ಅಲ್ಪ ಸ್ವಲ್ಪ ಉಳಿದಿದ್ದರೆ ನಾನು ಮುಟ್ಟಿಸುತ್ತೀನಿ ಸಾವುಕಾರೇ ನಿಮ್ಮ. ಅದಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡಿ ಸಾವುಕಾರೇ, ನಿಮ್ಮ ಕಾಲಿಗೆ. ಈ ನಿನ್ನ ಮೊಸಳೆ ಕಣ್ಣೀರು ನನ್ನ ಮುಂದೆ ತೋರ್ಸಕ್ ಹೋಗ್ಬೇಡ. ಏನಿದ್ರು ವಿಷಯಕ್ಕ ಬಾ. ಹೇಳ್ರಿ ಸಾವುಕಾರೇ, ಏನಾದರೂ ಉಳಿದಿದ್ರೆ ಹೇಳಿಬಿಡ್ರಿ. ಗುಮಾಸ್ತ್ರೆ, ಇವರ ಸಾಲದ ಬಾಬತ್ತು ಎಷ್ಟೈತಿ ಅನ್ನೋದು ಸಾರ ಸಗಟ್ ಹೇಳಿಬಿಡ್ರಿ. ಆತು ದಣ್ಯರ. ಅಪ್ಪ ದಣ್ಯರ, ಬುಕ್ ಒಂದು ಮನೆ ಇಟ್ಕಿನ್ರಿ. ಇಲ್ರಿ, ಈಗ ಡಿಜಿಟಲ್ ಯುಗ, ಮೊಬೈಲ್. ದಣ್ಯರ, ಇವ್ರ ಅಪ್ಪ ಇವ್ರು ಸಣ್ಣವ್ರ ದಾಖಲೆಗೆ ಎಲ್ಲ ಸಾಲ ಒಯ್ದಿದ್ದು ಇನ್ನ ಪುಸ್ತಕ ಒಳಗೆ ಅಷ್ಟೇ ಐತ್ರಿ. ಇಲ್ಲಿ ತನಕ 100,000 ರೂಪಾಯಿ ಆಗೈತ್ರಿ. ಬಡ್ಡಿ ಗಂಟ ಸೇರಿ ಅದ್ರೊಳಗ 100,000 ರೂಪಾಯಿದಾಗ ಇದೇನ್ರಿ ಗುಮಾಸ್ತ್ರೆ? 2,000 ಬಡ್ಡಿ, 2,000 ಗಂಟ ಕೊಟ್ರಿ ಹೋತಮ್ಮ. ಮಾತಾಡ ತನಕ ಸ್ವಲ್ಪ ತಡಿಯೋ, ಹಿಂಗ್ಯಾಕೆ ಒಳಗೆ ಹೊಂಟಿ ಹೇಳ್ರಿ ಹೇಳು. ಅಲ್ಲ ಸ್ವಲ್ಪ ಪುರುಸದಿಗೆ ತಗೋ. ನೋಡಪ್ಪ ತಮ್ಮ, ನೀವು ಸಣ್ಣವ್ರ ದಾಖಲೆಗೆ ನೀವು ಅಪ್ಪರು ಒಯ್ದು ಖರೆ, ಅದ್ರೊಳಗೆ ಬಡ್ಡಿ ಅಸಲ ಕಲ್ತು ಎಷ್ಟು ಉಳ್ದಪ್ಪ ಅಂದ್ರೆ ದಿನ 96,736 ರೂಪಾಯಿ ಉಳ್ದೈತಿ. ಇದಕ್ಕೆ ನೀ ಏನತಿ ಪಾತಮ್ಮ? ಯಜಮಾನರೇ, ಬಡವನ ಹೊಟ್ಟೆಯ ಮೇಲೆ ಸಾಲವೆಂಬ ರೂಪದಿಂದ ಬರೆ ಹಾಕಕ್ ಹೋಗ್ಬೇಡ್ರಿ ಸಾವುಕಾರ್ರೇ. ನಾವು ಬಡವರು ಸಾವುಕಾರ್ರೇ, ನಮ್ಮ ತಂದೆ ಮಾಡಿದ ಸಾಲ ಆವಾಗಲೇ ಮುಟ್ಟಿಸಿವಿ. ಇನ್ನೂ ಸಾಲ ಐತಿ ಅಂದ್ರೆ ನಾವು ಎಲ್ಲಿಂದ ಕೊಡ್ಬೇಕ್ರಿ ಸಾವುಕಾರ್ರೇ? ಎಲ್ಲಿಂದ ಕೊಡ್ಬೇಕಂದ್ರೆ ಹೆಂಗಪ್ಪ? ಇದ್ದ ಮನಿ ಮಾರಿ ತಂದೆ ಮಾಡಿದ ಸಾಲದಿಂದ ಋಣಮುಕ್ತನಾಗಬೇಕು. ಹೌದು, ಆಗಬೇಕು. ಅದು ಸಾಧ್ಯ ಆಗದಿದ್ರ ಇದ್ದ 1 ಎಕರೆ ಜಮೀನು ಒತ್ತಿ ಹಾಕಿ ಸಾಲ ತೀರಿಸಬೇಕು. ಹೌದು, ಅದನ್ನು ಮಾಡಬೇಕು. ಇವು ಎರಡು ಆಗದಿದ್ರ ಇದ್ದ ಹೆಂಡತಿಗೆ ಸೆರಗ ಹಾಸಕ್ಕೆ ಹೇಳಬೇಕು. ಎಲುಬು ಇಲ್ಲದ ನಾಲಿಗೆಯಿಂದ ಚಿಕ್ಕ ಚಿಕ್ಕಂತೆ ಬಗಳಿದರೆ ಈ ನಿಮ್ಮ ಬಾಯಿಯೊಳಗಿನ ಹಲ್ಲುಗಳು ಭೂಮಿಗೆ ಉದುರ್ಯಾವು. ಏನೋ ಶ್ರೀಮಂತರು ಅಂತ ಅನಿಸಿಕೊಂಡು ಸುಮ್ಮನಿದ್ದರೆ ಬಾಯಿಗೆ ಬಂದ ಹಾಗೆ ಬಗಳ್ತೀಯನೋ ಅಲ್ಕಾನನ ಮಗನ. ಅಲೋ ತಮ್ಮ, ಇದ್ದ ವಿಷಯ ಇದ್ದಂಗೆ ಹೇಳಿದ್ರೆ ನೀ ಏನು ಮಾರೆ ಎದ್ದಿಗೂ ಅದ್ದಂಗೆ ಮಾತಾಡ್ತಾರೋ ಶಿವ? ಗುಮಾಸ್ತ್ರೆ,
ಕೊಡ ತೊಳುವ ವಿಷಯದ ಬಗ್ಗೆ ಮಾತನಾಡಲಿ ಸುಮ್ಮನಿರುತ್ತಿದ್ದೆ. ನನ್ನ ಹೆಂಡತಿಗೆ ಸೆರಗು ಹಾಸು ಅಂತ ಹೇಳುವ ಈ ಹಲ್ಕ ನನ್ನ ಮಗನನ್ನ ಸೊಬ್ಬನೆ ಬಿಡುವಂತೇನು ಆ ಚಮಚ ನನ್ನ ಮಗನ. ಸಾಹುಕಾರ ಹಾಗೆ ಹುಚ್ಚರ ಹಾಗೆ ಬಗಳುತ್ತಿರುವ ಓ ಕೋತಿ ನನ್ನ ಮಗನೇ, ಒಮ್ಮೆ ನಮ್ಮ ಗುಡಿಯೊಳಗೆ ಬಂದಿರುವ ಭೇಟಿಯನ್ನು ನಾವು ಹಾಗೆ ಕಳಿಸುವುದಿಲ್ಲ. ಹೌದು, ನಮ್ಮ ರುಚಿ ತೋರಿಸೇ ತೋರಿಸ್ತೀವಿ. ಹೌದು, ನೀವು ರುಚಿ ತೋರಿಸುವವರೆಗೆ ಸುಮ್ಮನಿರಲು ನಾನೇನು ಹೇಳಿಯಲ್ಲ. ಸಾಹುಕಾರೆ, ನೀನು ನಿಜವಾಗಿಯೂ ನಿಮ್ಮಪ್ಪನ ರಕ್ತಕ್ಕೆ ಹುಟ್ಟಿದ ಮಗನೇ ಆಗಿದ್ದರೆ ಮುಟ್ಟಿ ನೋಡು ನನ್ನನ್ನು, ಪರಿಣಾಮ ಏನಾಗುತ್ತೆ ಅಂತ. ಅರೆ ಇದೇನು ಗಲಾಟೆ, ಬಿಟ್ಟು ಬಿಡಿ, ಹೀಗೇಕೆ ಮಾತನಾಡುತ್ತಿರುವಿರಿ? ಈ ಸಮಯದಲ್ಲಿ ನೀನೇಕೆ ಬಂದೆ? ನೀನು ಬರದೇ ಇದ್ರೆ ಈ ಮಗನ ಹೆಣ ಇಲ್ಲೇ ಹೋಗಿ ಬಿಡ್ತಿದ್ದೆ. ಹೋಗಲಿ ಬಿಡು, ನೋಡು ನೀನೀಗ ಮನೆಗೆ ಹೋಗು, ಆಮೇಲೆ ವಿಚಾರ ಮಾಡಿದ್ರಾಯ್ತು. ನಡಿ ನಡಿ ಮನೆ ನಡಿ, ಸೈ ಬೇಡ ನಡಿಯೋ. ಆಯ್ತು, ಹೋಗ್ತೀನಿ, ಹೋಗಿ ಮತ್ತೆ ಬಂದೇ ಬರ್ತೀನಿ. ಹೋಗು ಹೋಗು, ಯಾವ ಬರ್ತೀನಿ ನೋಡೋ ಮಗನ, ನಿನಗೆ ಸಣ್ಣಗೆ ಕಡಿತೀವಿ. ದಣ್ಯಾರ, ಈ ಮಗನಿಗೆ ಹಂಗೆ ಬರಬೇಡಾಗಿತ್ರಿ, ಈ ಮಗಂದು ಎಲ್ಲ ಪುಡಿ ಮಾಡೋದಿತ್ತು, ಇವ ಬಂದನ ತನ್ನ ಉಳದ. ಇದೇನ್ರಿ ಯಜಮಾನರೇ, ತಾವು ತಿಳಿದವರು ಈ ರೀತಿ ಮಾತನಾಡುವುದೇ? ನೀವು ಆಡಿದ ಮಾತು ಅವನಾಡಿದ ಮಾತು ನಾನು ಒಳಗೆ ಕುಳಿತು ಸರಿಯಾಗಿ ವಿಚಾರ ಮಾಡಿದ್ದೇನೆ. ಮುಂದೆ ಏನು ಮಾಡಬೇಕೆಂಬುದು ನಾನು ನಿಮಗೆ ಒಳಗೆ ಚೆನ್ನಾಗಿ ತಿಳಿಸಿ ಹೇಳಿಕೊಡುತ್ತೇನೆ. ಬನ್ನಿ ಒಳಗೆ ಸಮಾಧಾನದಿಂದ. ಜಗಳ ಜಗಳ ಇಲ್ಲಿಗೆ ನಿಂದಿಸಬಾರ್ದು. ಯಾಕಪ್ಪ ಅಂತಂದ್ರ ನಮಗ ಜಗಳ ಹಚ್ಚಿದ್ರೆ ನಮಗ ಹೊಟ್ಟಿ ತುಂಬುತ್ತದ. ಮಹೇಶ್ ಮಾಮ, ಮಹೇಶ್ ಮಾಮ, ನಿಮಗೆ ನಾ ಸಿಗರೇಟ್ ಕೊಡು ಅಂದೀನಿ, ನೀವೇನು ಕೊಟ್ಟಿರಿ ಶಿವ? ಜಗಳ ಜಗಳಲ್ಲಿಗೆ ನಿಲ್ಲಿಸ್ಬಾರ್ದು. ಜಗಳ ಹತ್ತಿ ಎರಡೂ ಮಂತ ಅಂತ ಧಗ 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 ಅಂತ ಉರಿಬೇಕು. ಅಂದ ಕಳಗ ನಮ್ಮನ್ ತೋರಿ ಸಮಾಧಾನ ಆಕತಿ. ಅಂದ ಕಳ ಇವ್ರು ನಮಗ್ ಕೆಲ್ಸ ಇಟ್ಕೋತಾರ, ನಮಗ್ ಯಾವ ನಾಯಿನೂ ಕೇಳಂಗಿಲ್ರಿ ಆಮ್ಯಾಗ. ಅದಕ್ಕ ಬ್ಯಾಂಕಿ ಬ್ಯಾಂಕಿ ಬ್ಯಾಂಕ್